ಸ್ನೇಹಿತನಿಗೋಸ್ಕರವಾಗಿ ಮಂತ್ರಿಗಿರಿಯನ್ನೇ ತ್ಯಾಗ ಮಾಡಲಿಕ್ಕೆ ಬೆಳಗಾವಿಯ ಸಾಹುಕಾರ ರೆಡಿಯಾಗ್ಬಿಟ್ಟಿದ್ದಾರಾ? ಒಂದು ಕಡೆಯಲ್ಲಿ ಅವರಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ಕುಮಟಳ್ಳಿ ಅವ್ರನ್ನ ಯಾವುದಾದ್ರೂ ಒಂದು ಒಳ್ಳೆ ಹುದ್ದೆಯಲ್ಲಿ ಕೂರಿಸಬೇಕಾಗಿತ್ತು ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ, ಅವ್ರನ್ನ ಮಂತ್ರಿ ಎಂದು ಮಾಡ್ಲಿಕ್ಕೆ ಆಗಲಿಲ್ಲ. ಇದೀಗ ಒಂದು ವೇಳೆ ಇದೇ ಸ್ನೇಹಿತನಿಗೆ ಅನ್ಯಾಯ ಏನಾದರೂ ಆದರೆ ತಾನು ರಾಜೀನಾಮೆಯನ್ನೇ ಕೊಟ್ಟುಬಿಡ್ತೀನಿ ಅನ್ನೋವರೆಗೂ ಕೂಡ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಕುಮಟಳ್ಳಿ ಅವರಿಗೆ DCC ಬ್ಯಾಂಕ್ನ ಅಧ್ಯಕ್ಷಗಿರಿಯನ್ನೇ ಕೊಟ್ಟುಬಿಡಿ ಅಂಥೇಳಿ ಜಾರಕಿಹೊಳಿ ಪಟ್ಟು ಹಿಡಿದು ಇಲ್ಲಿ ಕುಳಿತುಕೊಂಡಿದ್ದಾರೆ. DCC ಬ್ಯಾಂಕ್ ಬಹಳ ಬಹಳ ಚರ್ಚೆಯಲ್ಲಿದ್ದಂಥ ಒಂದು ಬ್ಯಾಂಕ್ ಅದು. ಅಂಥ ಒಂದು ಬ್ಯಾಂಕ್ಗೆ ಇವರನ್ನೇ ಅಧ್ಯಕ್ಷರನ್ನಾಗಿ ಯಾಕೆ ಮಾಡಬಾರ್ದು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಇದೀಗ ಪಟ್ಟು ಹಿಡ್ಕೊಂಡು ಕುಳಿತಿದ್ದಾರೆ. ರಮೇಶ್ ಜಾರಕಿಹೊಳಿ ಈ ರೀತಿ ಪಟ್ಟು ಹಿಡಿದಾಗ ಏನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ BS ಯಡಿಯೂರಪ್ಪನವರಿದ್ದಾರೆ. ಕುಮಟಳ್ಳಿಗೆ ಏನಾದರೂ ಅನ್ಯಾಯ ಆಗಿಬಿಟ್ರೆ ರಾಜೀನಾಮೆಯನ್ನು ಕೊಟ್ಟುಬಿಡ್ತಾರಾ ರಮೇಶ್ ಜಾರಕಿಹೊಳಿ ಅವರು? ಆ ಪ್ರಶ್ನೆ ಇದಾಗುತ್ತೆ ಇಲ್ಲಿ. ಸ್ನೇಹಿತನಿಗೋಸ್ಕರವಾಗಿ, ಸ್ನೇಹಿತನಿಗೆ ಒಂದು ಹುದ್ದೆ ಸಿಗಲಿಲ್ಲ, ಪ್ರಬಲವಾದಂಥ ಮಂತ್ರಿಗಿರಿ ಸಿಗಲಿಲ್ಲ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಬೇಸರ ಇದೆ, ನೋವಿದೆ. ಹಾಗಾಗಿ ನನ್ನಿಂದ ಏನಾದರೂ ಅನ್ಯಾಯ ಆಗಿದೆ ಅಂತಾದರೆ ನಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ, ನನಗೆ ಮಂತ್ರಿಗಿರಿನೇ ಬೇಕಾಗಿಲ್ಲ. ಆ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆಡಿರ್ತಕ್ಕಂಥ ಮಾತಿದು. ಜಲಸಂಪನ್ಮೂಲ ಸಚಿವರು ಸದ್ಯಕ್ಕೆ ಜಾರಕಿಹೊಳಿ ಅವರು ಈ ಮಾತನ್ನು ಹೇಳಿದ್ದಾರೆ. ನಾನು ಕುಮಟಳ್ಳಿ ಇವರೆಲ್ಲ ರಾಜೀನಾಮೆಯನ್ನು ಕೊಟ್ಟೆ, ಈ ಸರ್ಕಾರ ರಚನೆ ಆಗಲಿಕ್ಕೆ ಸಾಧ್ಯವಾಯಿತು. ಆದರೆ ಇದೀಗ ಕುಮಟಳ್ಳಿಗೆ ಯಾವ ಒಳ್ಳೆ ಹುದ್ದೆನೂ ಸದ್ಯಕ್ಕೆ ಸಿಗ್ತಾ ಇಲ್ಲ. ಒಂದು ವೇಳೆ ಆ ರೀತಿ ಸಿಗದೇ ಇದ್ದರೆ ತಾನು ರಾಜೀನಾಮೆ ಕೊಟ್ಟುಬಿಡ್ತೀನಿ ಸಚಿವ ಸ್ಥಾನಕ್ಕೂ ಅಂಥೇಳಿ ರಮೇಶ್ ಜಾರಕಿಹೊಳಿ ಎಚ್ಚರಿಸ್ತಾ ಇದ್ದಾರೆ. ಬರ್ದಿಲ್ಲ ನಾವು ಅದೆಲ್ಲ ಮಹೇಶ್ ಕುಮಟಳ್ಳಿ ತ್ಯಾಗಿನಿರುತ್ತ ರಾಜ್ಯ ಸರ್ಕಾರ ಆಗಿದೆ. ಆ ಇವ್ರು BJP ಸರ್ಕಾರ ಮೇನ್ ಕಾರಣೀಭೂತ ಮಹೇಶ್ ಕುಮಟಳ್ಳಿ. ಇನ್ನೂ ಉನ್ನತ ಹುದ್ದೆ ಸಿಗ್ಬೋದು ಅವರಿಗೆ. ಯಾಕೆ ನೋಡಿ, ಅನ್ಯಾಯ ಮಾಡಕ್ಕೆ ಕೊಡೋದಿಲ್ಲ, ಅನ್ಯಾಯ ಮಾಡಕ್ಕೆ ಕೊಡೋದಿಲ್ಲ. ಯಾಕೆ ಅದು ಅವ ಹೇಳಲ್ಲ, ಹೇಳಿ ಅವ್ನು ಮಹೇಶ್ ಕುಮಟಳ್ಳಿ ಒಂದು ವರ್ಡ್ ಬಂದರೆ ರಾಜೀನಾಮೆ ಕೊಡ್ತಾನೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾನೆ. ಮಹೇಶ್ ಕುಮಟಳ್ಳಿ ಬ್ಯಾಗ್ ಒಂದೇ ವರ್ಡ್ ಬರ್ತಂದ್ರೆ ರಮೇಶ್ ಅವ್ರಿಗೆ ಅನ್ಯಾಯ ಮಾಡಿದ್ರೆ ನಾ ಮಂತ್ರಿ ಅಲ್ಲ, MLC ಶಾಸಕರಿಗೆ ರಾಜೀನಾಮೆ ಕೊಡ್ತಾನೆ. ಕೆಲವೊಂದು ವಿಷಯ ಬಹಿರಂಗ ಹೇಳಕ್ಕೆ ಬರ್ತದೆ.